हेलो गाइस, ना निमा इले स्क्रीन इफेक्ट गाइस इतर वीडियो दली हाउ टू सिक्योर फ्रॉम द हैकर अंदरे अकाउंट अन्नु फेसबुक अकाउंट अंतल्ल फेसबुक अथवा फ्री फायर अकाउंट अंत हेळबहुदु याकंद्रे फेसबुक मत्तु फ्री फायर ओट्टिगे कनेक्ट आगिदे अल्ल अल्लि निम्म ओंदु फेसबुक हैक आद्रे साकु निम्म अकाउंट अल्ल फ्री फायर अकाउंट एल्ल एंटायर अंद्रे फुल अकाउंट होगुत्ते अंत हेळबहुदु गाइस याकंद्रे हाईएस्ट निम्म लेवल निम्म डायमंड नीवु एष्टु डायमंड हाकिदीवि एष्टु खर्चु माडिदीरि अदेल्ल होगुत्ते अंत हेळबहुदु गाइस अदक्कोस्कर इवत्तिन वीडियो दली हाउ टू सेक्यूर फेसबुक अकाउंट फ्रम हैकर अंत गाइस इवतना वीडियो हेकोर्ती गाइस अंत मुझे यार सब्सक्राइब दयुटे सब्सक्राइब यार लाइक दयुटे लाइक अंत गोतिरबू गाइस या फ्रेंड्स इला फैमिली क्लासमेट और हर नोड़बू और अकौंट हैक आते हैं इला नं कहे कमेंट पड़ती है नमें अकौंट हैक आयु रिकवरी मोड़ी रिकवरी मोड़ी अंत अद मुंचे नहीं सैटिंग साकु गाइस एंत अकौंट हैक आगे यार हैक चांस गाइस नहीं पासवर्ड कोट्रू अस्टू सुलभ हैक आगे गाइस अंत ट्रिक गाइस अंत टिप्स एंड ट्रिक तंदीन गाइस निम्म फ्री फायर आईडी सिक्योर मैं ऐन फेसबुक ऐप ओपन गाइस ओपन ईर बरदली डाट उंट गाइस अल्ली क्लिक आदमी नहीं नोड़बू के होगी गाइस इले सेटिंग एंड प्राइवेसी अंत उंट गाइस इले सेटिंग मेले क्लिक गाइस आग ईर ऑप्शन बरते गाइस इली सेटिंग उंट गाइस अदन हेकोर्तनी अद हेगेला निम्हे हाईएस्ट सेक्यूरीटी सिक्तदंत इली नोड़बू सेक्यूरीटी अल्ली लॉगिन अंत होगी गाइस इली नोड़बू ऐनगत इली ऑलरेडी ರಿಕಮೆಂಡೆಡ್ ಅಂತ ಕೊಡ್ತಿದ್ದಾರೆ ಅವರು ಕೊಡ್ತಾರೆ ನಿಮಗೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಮಾಡ್ಲಿಕ್ಕೆ ಅಂತ ಇಲ್ಲಿ ನೋಡ್ಬೋದು ಫಸ್ಟ್ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನೋಡಬೇಕು ಫಸ್ಟ್ ಯಾವುದು ನಿಮ್ಮ ನೋಡಿ ಗಾಯ್ಸ್ ಯಾವ ಯಾರೆಲ್ಲ ಲಾಗಿನ್ ಆಗಿದ್ದಾರೆ ಅಂತ ತೋರಿಸ್ತೀನಿ ಗಾಯ್ಸ್ ಅದು ಕೂಡ ಡಿವೈಸ್ ಎಲ್ಲ ಡಿವೈಸ್ ತೋರಿಸ್ತೀನಿ ನೋಡ್ಬೋದು ನನ್ನ ತುಂಬ ಡಿವೈಸ್ ಉಂಟು ಆಲ್ರೆಡಿ ಲಾಗಿನ್ ಆಗಿ ಉಂಟು ಇದನ್ನು ಹೇಗೆ ನಾವು ಲಾಗ್ಔಟ್ ಮಾಡಬೇಕು ಇಲ್ಲದ್ರೆ ನಾವು ಅವರ ಮೊಬೈಲ್ಗೆ ಹೋಗಿ ಲಾಗ್ಔಟ್ ಮಾಡಬೇಕಲ್ಲ ಇಲ್ಲ ನಾವು ಇಲ್ಲಿಂದಲೇ ಲಾಗ್ಔಟ್ ಮಾಡ್ಬೋದು ಗಾಯ್ಸ್ ಅದನ್ನು ಕೂಡ ಇಲ್ಲಿ ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನೀವು ನೋಡಬೇಕು ಯಾವ ಮೊಬೈಲ್ ನಿಮ್ಮದಲ್ಲ ಗೊತ್ತಾಯ್ತಾ ಯಾವ ಮೊಬೈಲ್ ನಿಮ್ಮದಲ್ಲ ಆದಮೇಲೆ ಕ್ಲಿಕ್ ಮಾಡಿ ಗಾಯ್ಸ್ ಇಲ್ಲಿ ನೋಡ್ಬೋದು ಐಟೆಲ್ ವಿಶ್ A41 ಪ್ಲಸ್ ಅಂತ ಉಂಟು ಗಾಯ್ಸ್ ಇದು ಆದಮೇಲೆ ಏನು ಮಾಡಬೇಕು ಲಾಗ್ಔಟ್ ಅಂತ ಕೊಡ್ಬೇಕು ಗಾಯ್ಸ್ ಲಾಗ್ಔಟ್ ಕೊಟ್ಟಾಗ ಅದು ಲಾಗ್ಔಟ್ ಆಗ್ತದೆ ಗಾಯ್ಸ್ ಅಲ್ಲಿಂದ ಆ ಡಿವೈಸಿಂದ ಲಾಗ್ಔಟ್ ಆಗ್ತದೆ ಅಂತ ಹೇಳ್ಬೋದು ಗಾಯ್ಸ್ ಇಲ್ಲಿ ಮತ್ತೆ ನೀವು ಏನು ಮಾಡಬೇಕಂದ್ರೆ ಈ ಫುಲ್ಲು ಅಂದರೆ ನನ್ನದು ತುಂಬ ಡಿವೈಸ್ ಉಂಟಲ್ಲ ಎಲ್ಲ ಲಾಗ್ಔಟ್ ಆಟೋಮೆಟಿಕ್ ಆಗಿದೆ ಅಂದರೆ ಫುಲ್ ಲಾಗ್ಔಟ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ಇಲ್ಲಿ ಲಾಗ್ಔಟ್ ಆಫ್ ದಿ ಆಲ್ ಸೀಸನ್ ಅಂತ ಕ್ಲಿಕ್ ಮಾಡಿ ಗಾಯ್ಸ್ ಆಗ ಎಲ್ಲ ಲಾಗ್ಔಟ್ ಆಗ್ತದೆ ನಿಮ್ಮ ಡಿವೈಸ್ ಬಿಟ್ಟು ಅದೆಲ್ಲ ಲಾಗ್ಔಟ್ ಆಗ್ತದೆ ಅದು ಒಂದು ಸೆಕ್ಯೂರ್ ಅಂತ ಹೇಳ್ಬೋದು ಗಾಯ್ಸ್ ಮತ್ತೆ ನೀವು ಏನು ಮಾಡಬೇಕಂದ್ರೆ ಅಲ್ಲಿಂದ ಬ್ಯಾಕ್ ಮನಿ ಆದಮೇಲೆ ನೀವು ನೋಡ್ಬೋದು ಫಸ್ಟ್ ಏನುಂಟು ಚೇಂಜ್ ಪಾಸ್ವರ್ಡ್ ನೀವು ಮೊದಲು ಕೆಲಸ ಮಾಡಬೇಕಂದ್ರೆ ಚೇಂಜ್ ಪಾಸ್ವರ್ಡೇ ಮಾಡಬೇಕಾದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆದ ತಕ್ಷಣ ನಿಮಗೆ ಗೊತ್ತಾಗ್ತದಲ್ಲ ಆದಮೇಲೆ ಫಸ್ಟಿಗೆ ನೀವು ಹೋಗಿ ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡಿ ಗಾಯ್ಸ್ ಆದಮೇಲೆ ಇಲ್ಲಿ ನೋಡ್ಬೋದು ಹೇಗೆ ಪಾಸ್ವರ್ಡ್ ಚೇಂಜ್ ಮಾಡ್ಬೋದು ಅಂತ ನಿಮಗೆ ಪಾಸ್ವರ್ಡ್ ಗೊತ್ತಿದ್ರೆ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಿ ಆದಮೇಲೆ ನ್ಯೂ ಪಾಸ್ವರ್ಡ್ ರೀ ಟೈಪ್ ಇದೆ ನ್ಯೂ ಪಾಸ್ವರ್ಡ್ ಅಂದರೆ ಫಸ್ಟಿಗೆ ನಿಮ್ಮ ಪಾಸ್ವರ್ಡ್ ನಿಮ್ಮ ಕರೆಂಟ್ ಯಾವುದು ಗೊತ್ತಿರುವ ಪಾಸ್ವರ್ಡ್ ಆದಮೇಲೆ ಹೊಸ ಪಾಸ್ವರ್ಡ್ ಆದಮೇಲೆ ಹೊಸ ಪಾಸ್ವರ್ಡನ್ನು ಎರಡನೇ ಸಲ ಟೈಪ್ ಮಾಡಿ ಆದಮೇಲೆ ಅಪ್ಡೇಟ್ ಇದೆ ಪಾಸ್ವರ್ಡ್ ಅಂತ ಕೊಡಬೇಕು ನಿಮಗೆ ಒಂದು ವೇಳೆ ಪಾಸ್ವರ್ಡೇ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೊಡಿ ಗಾಯ್ಸ್ ನಾನು ಕೊಡ್ತಿದ್ದೀನಿ ನೋಡ್ಬೋದು ಇಲ್ಲಿ ಒಂದು ನಿಮ್ಮ ಜಿಮೇಲ್ ಇಲ್ಲಾದರೆ ನಿಮ್ಮ ಫೋನ್ ನಂಬರ್ ಅಂತ ಬರ್ತದೆ ಅಲ್ಲಿಗೆ ಹೋಗಿ ಕಂಟಿನ್ಯೂ ಅಂತ ಕೊಡಬೇಕು ಗಾಯ್ಸ್ ಕಂಟಿನ್ಯೂ ಕೊಡುವಾಗ ಏನಾಗ್ತದೆ ಅಂದರೆ ಅಲ್ಲಿ ಕೋಡ್ ಕೇಳ್ತದೆ ಅಂದರೆ ನನಗೀಗ ಜಿಮೇಲಿಗೆ ಹೋಗ್ತದೆ ಆ ಕೋಡ್ ಅಲ್ಲಿಂದ ನೀವೇನು ಈ ಕೋಡನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು ಆಗ ನಿಮಗೆ ಒಂದು ಹೊಸದು ಆಪ್ಷನ್ ಬರ್ತದೆ ಯಾವುದಂದರೆ ನ್ಯೂ ಪಾಸ್ವರ್ಡ್ ಮತ್ತು ರೀಟೈಪ್ ದಿ ನ್ಯೂ ಪಾಸ್ವರ್ಡ್ ಅಂತ ಆಪ್ಷನ್ ಬರ್ತದೆ ಅಲ್ಲಿ ನೀವು ಹೊಸ ಪಾಸ್ವರ್ಡ್ ಕೂಡ ಸೆಟ್ ಮಾಡಿ ಹೇಗೆ ಸೆಟ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಗೆಲ್ಲ ಸೆಟ್ ಮಾಡಬೇಡಿ ಗಾಯ್ಸ್ ನಿಮ್ಮ ಒಂದು ಹೆಸರು ಅದ್ರ ಜೊತೆಗೆ ನಿಮ್ಮ ಬರ್ತ್ ಡೇಟ್ ಆ್ಯಟ್ ಆ್ಯಸ್ ಟ್ಯಾಗ್ ಅಂತ ಎಲ್ಲ ಸಿಂಬಲ್ ಯೂಸ್ ಮಾಡಬೇಕು ನಾನು ತೋರಿಸ್ತೀನಿ ಅದು ಯಾವುದೆಲ್ಲ ಅಂತ ಇಲ್ಲಿ ಇಲ್ಲಿ ನೋಡ್ಬೋದು ಇಂಥೆಲ್ಲ ಸಿಂಬಲ್ ಯೂಸ್ ಮಾಡಬೇಕು ಗಾಯ್ಸ್ ಸಿಂಬಲ್ ಯೂಸ್ ಮಾಡಿದಾಗ ನಿಮ್ಮ ಫುಲ್ ಅಕೌಂಟ್ ಸೆಕ್ಯೂರ್ ಅಂತ ಹೇಳ್ಬೋದು ಗಾಯ್ಸ್ ಇದು ಆಯ್ತಲ್ಲ ಸ್ಟೆಪ್ಪು ಮತ್ತು ಇನ್ನೊಂದು ಸ್ಟೆಪ್ ಉಂಟು ಗಾಯ್ಸ್ ಅಲ್ಲಿ ಕೂಡ ಹೋಗ್ಬೋದು ಗಾಯ್ಸ್ ಇಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಸ್ಟೆಪ್ ಉಂಟು ಗಾಯ್ಸ್ ಈ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ ಗಾಯ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಎಷ್ಟು ಆಪ್ಷನ್ ಉಂಟು ಒಂದೆರಡು ಮೂರು ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಆ್ಯಂಡ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ SMS ಅಂದರೆ ಬೆಸ್ಟ್ ಯಾಕಂದರೆ ಇದು ಕೂಡ ಒಂದು ಸೆಕ್ಯೂರಿಟಿಯನ್ನು ಹೈಯೆಸ್ಟ್ ಸೆಕ್ಯೂರಿಟಿ ಮಾಡ್ತದೆ ಅಂತ ಹೇಳ್ಬೇಕು ಗಾಯ್ಸ್ ಯಾಕಂದರೆ ನೀವು ಯಾರಿಗೆ ಕೂಡ ಪಾಸ್ವರ್ಡ್ ಕೊಟ್ಟರೂ ಕೂಡ ಪಾಸ್ವರ್ಡ್ ಯಾರಿಗಾದರೂ ಫ್ರೆಂಡಿಗೆ ಗೊತ್ತಿದ್ರೂ ಕೂಡ ಅವ್ರು ಲಾಗಿನ್ ಆಗಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ ಅಲ್ಲಿ ಅವರಿಗೆ ನೀವು ಕೊಟ್ಟರೆ ಮಾತ್ರ ನೀವು ಎಂಥ ಲಾಗಿನ್ ಆಗಲಿಕ್ಕೆ ಬಿಡ್ತದೆ ಇಲ್ಲಾಂದರೆ ಬಿಡೋದೇ ಇಲ್ಲ ಗಾಯ್ಸ್ ಅಂಥ ಆಪ್ಷನ್ ಅಂತ ಹೇಳ್ಬೇಕು ಗಾಯ್ಸ್ ಇಲ್ಲಿ ಮತ್ತೇನು ಮಾಡಬೇಕು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಗಾಯ್ಸ್ ಕಂಟಿನ್ಯೂ ಕ್ಲಿಕ್ ಮಾಡಿದರೆ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಅಂದರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಓಕೆನಾ ಆದಮೇಲೆ ಕನ್ಫರ್ಮ್ ಅಂತ ಕೊಡಿ ಗಾಯ್ಸ್ ಕನ್ಫರ್ಮ್ ನಾನು ಕೊಡಲಿಲ್ಲ ಯಾಕಂದರೆ ನಂದು ಮೊಬೈಲ್ ನಂಬರ್ ಇನ್ವಾಲಿಡ್ ಅಂತ ಬರ್ತದೆ ಆದಮೇಲೆ ಕನ್ಫರ್ಮ್ ಕೊಟ್ಟಾಗ ಒಂದು ಇನ್ನೊಂದು OTP ಕೇಳ್ತದೆ ಅಂದರೆ ನಿಮ್ಮ ಮೊಬೈಲ್ ಕರೆಕ್ಟ್ ಇರಬೇಕಲ್ಲ ನಂಬರ್ ಅದಕ್ಕೊಂದು OTP ಬರುತ್ತೆ ಅಲ್ಲಿ ಕನ್ಫರ್ಮ್ ಅಂತ ಕೊಡ್ಲಿಕ್ಕೆ ಉಂಟು ಆದಮೇಲೆ ಇದು ಸಕ್ಸಸ್ ಆಗ್ತದೆ ಗಾಯ್ಸ್ ಇಲ್ಲಿ ಸಕ್ಸಸ್ ಆಗ್ತದೆ ಆದಮೇಲೆ ಓಕೆ ಅಂತ ಕೊಡಬೇಕು ಅಷ್ಟೇ ನೀವು ಅದೊಂದು ನೀವೇ ಮಾಡಿ ಯಾಕಂದರೆ ನಾನು ಈ ಅಕೌಂಟಿಗೆ ಮಾಡಿಲ್ಲ
ಅದು ನೆಕ್ಸ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ನಂಬರ್ ಲೀಕ್ ಆಗ್ತಿದೆ, ಅದಕ್ಕೋಸ್ಕರ ಅದು ಮಾಡಿರಲಿಲ್ಲ, ಮತ್ತೆ ಮಾಡ್ತೀನಿ. ಓಕೆನಾ, ಅದೊಂದು ಸ್ಟೆಪ್ ಆಯ್ತಲ್ಲ. ಇನ್ನೊಂದು ಸ್ಟೆಪ್ ಉಂಟು ಗೈಸ್, ಅದು ಕೂಡ ಸೆಟ್ಟಿಂಗ್ ಅಪ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಗೈಸ್. ಇಲ್ಲಿ ಗೆಟ್ ಅಲರ್ಟ್ ಅಬೌಟ್ ದ ಅನ್ರೆಕನೈಸಿಸ್ ಲಾಗಿನ್ ಅಂತ ಹೇಳ್ಬಿಟ್ಟು ಗೈಸ್. ಯಾಕಂದರೆ ನೀವು ಬೇರೆಯವರು ಲಾಗಿನ್ ಆದರೆ ನಿಮಗೊಂದು ನೋಟಿಫಿಕೇಶನ್ ಬರ್ತದೆ ಗೈಸ್. ಅದು ಕೂಡ ಯಾರೋ ಬೇರೆ ಅಂದರೆ ನಿಮ್ಮ ಡಿವೈಸ್ ಅಲ್ಲದೆ ಬೇರೆ ಡಿವೈಸ್ ಲಾಗಿನ್ ಆದರೆ ನಿಮ್ಗೆ ಗೊತ್ತಾಗ್ತದೆ, ಅಲ್ಲೇ ನಿಮ್ಮ ಕೋಡ್ ಎಲ್ಲ ಯೂಸ್ ಮಾಡಿ ಲಾಗಿನ್ ಆದರೆ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಅದರಲ್ಲಿ ಎರಡು ಆಪ್ಷನ್ ಉಂಟು ಗೈಸ್. ಇಲ್ಲಿ ನೋಟಿಫಿಕೇಶನಲ್ಲಿ ಒಂದು ಜಿಮೇಲ್ಗೆ ಬರ್ತದೆ, ಇಲ್ಲಾದರೆ ಇಲ್ಲಿ ನೋಡ್ಬೋದು ನನ್ನದು ಆಲ್ರೆಡಿ ಜಿಮೇಲ್ ಕನೆಕ್ಟ್ ಆಗಿ ಉಂಟು, ಮತ್ತು ನೋಟಿಫಿಕೇಶನ್ ಆನ್ ಉಂಟು. ನೀವು ಕೂಡ ಆನ್ ಮಾಡಿ. ನೀವು ಆನ್ ಮಾಡೋದು ಹೇಗೆ ಅಂದರೆ ನಿಮಗೆ ಒಂದು ನಿಮಗೆ ಈ ಫೇಸ್ಬುಕ್ಕಿದ್ದೊಂದು ಪಾಸ್ವರ್ಡ್ ಗೊತ್ತಿರಬೇಕು ಗೈಸ್. ಈ ಆನ್ ಮಾಡಲಿಕ್ಕೋಸ್ಕರ ಫೇಸ್ಬುಕ್ ಅಕೌಂಟಿಂದ ಪಾಸ್ವರ್ಡ್ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಟ್ಟರೆ ಆದಮೇಲೆ ನಿಮಗೆ ಈ ಆಪ್ಷನ್ ಆನ್ ಆಗ್ತದೆ ಗೈಸ್. ಇಲ್ಲಾದರೆ ಆನ್ ಆಗೋದಿಲ್ಲ. ಅದೊಂದು ನೆನಪಿಟ್ಕೊಳ್ಳಿ. ಲಾಗಿನ್ ಅಲರ್ಟ್ ಅಂದರೆ ಬೇರೆಯವರು ಲಾಗಿನ್ ಆದರೆ ನಿಮಗೆ ಅಲರ್ಟ್ ಬರ್ತದೆ. ಅದು ಕೂಡ ಹೇಗೆ ಅಂದರೆ ಜಿಮೇಲ್ ಇಲ್ಲಾಂದರೆ ನಿಮ್ಮ ಇಲ್ಲಿ ಮೆಸೇಜ್ ಅಲರ್ಟ್ ಮೇಲೇನೆ ಬರ್ತದೆ, ಸಂಬಂಧ ಈಸ್ ಯೂಸಿಂಗ್ ದ ಯುವರ್ ಫೇಸ್ಬುಕ್ ಅಕೌಂಟ್ ಹಾಗೆಲ್ಲ ಬರ್ತದೆ ಮೆಸೇಜ್. ಈ ಥರ ಮಾಡಿ ನಿಮಗೆ ಕೂಡ ಸೆಕ್ಯೂರಿಟಿಯನ್ನು ಸ್ಟ್ರಾಂಗ್ ಮಾಡ್ಬೋದು ಗೈಸ್. ಮತ್ತು ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ರಿಕಮೆಂಡೆಡ್ ಅಂದರೆ ನಾನು ಆಲ್ರೆಡಿ ನನಗೆ ರಿಕಮೆಂಡ್ ಕೊಡ್ತಿದ್ದೀನಿ. ಅಲ್ಲಿ ನಾನು ಚೆಕ್ ಮಾಡ್ತೀನಿ ಯಾವುದೆಲ್ಲ ಪೆಂಡಿಂಗ್ ಉಂಟು. ಇಲ್ಲಿ ಟರ್ನ್ ಟು ಫ್ಯಾಕ್ಟರ್ ಅಥೆಂಟಿಕೇಶನ್ ಅದೊಂದು ಪೆಂಡಿಂಗ್ ಉಂಟು, ಅದು ಮತ್ತೆ ಮಾಡ್ತೀನಿ ಅಂತ ಇಟ್ಟಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಾಗ್ತದೆ ಯಾವುದೆಲ್ಲ ಮಾಡಬೇಕಂತ. ಯುವರ್ ಪಾಸ್ವರ್ಡ್ ಈಸ್ ಓಕೆ ಅಂತ, ಹೌದು ಲಾಗಿನ್ ಅಲರ್ಟ್ ಆರ್ ಆನ್ ಯಸ್ ಓಕೆ ಟರ್ನ್ ಆನ್ ಯುವರ್ ಟು ಫ್ಯಾಕ್ಟರ್ ಅಥೆಂಟಿಕೇಶನ್ ಅದು ನಾನು ಮತ್ತೆ ಮಾಡ್ತೇನೆ ಮಾಡ್ತೀನಿ. ಯಾಕೆಂದರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಕೂಡ ಸೆಕ್ಯೂರ್ ಆಗಬೇಕಂದ್ರೆ ನೀವು ಈ ಥರನೇ ಮಾಡಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಕೂಡ ಸೆಕ್ಯೂರ್ ಆಗುತ್ತೆ, ನಿಮ್ಮ ಫ್ರೀಫೈರ್ ಅಕೌಂಟ್ ಕೂಡ ಸೆಕ್ಯೂರ್ ಆಗ್ತದೆ ಅಂತ ಹೇಳ್ಬೇಕು. ಯಾಕಂದರೆ ತುಂಬ ಅಕೌಂಟ್ ಹ್ಯಾಕ್ ಆಗಿದೆ, ಅವು ನನಗೆ ಕೂಡ ಗೊತ್ತುಂಟು ಯಾರೆಲ್ಲ ಹ್ಯಾಕ್ ಆಗಿದೆ ಅವ್ರಿಗೆ ಈಗ ಗೊತ್ತಾಗಿರ್ಬೋದು. ಯಾಕಂದರೆ ನಾನು ಆವತ್ತೇ ಒಂದು ಸೆಕ್ಯೂರ್ ಮಾಡಿದರೆ ಈಗ ಒಂದು ಅಕೌಂಟ್ ಉಳಿತಿತ್ತು ಅಂತ. ನಿಮಗೋಸ್ಕರ ಈ ವಿಡಿಯೋ ತಂದಿದ್ದೀನಿ, ಒಂದು ಲೈಕ್ ಮತ್ತು ಕಮೆಂಟ್ ಇರಲಿ ಅಂತ ಹೇಳಿದೆ ಗೈಸ್. ಈ ಟ್ರಿಕ್ ಎಲ್ಲ ಯೂಸ್ ಮಾಡಬೇಕು ಯಾರಿಗಂದರೆ ಫೇಸ್ಬುಕ್ ಯೂಸರ್ಗೆ ಮಾತ್ರ ಗೈಸ್. ಇನ್ನು ಗೂಗಲ್ ಯೂಸರ್ಗೆ ಏನು ಮಾಡಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್. ಆ ವಿಡಿಯೋ ಬೇಕಿದ್ದರೆ ಹೀಗೇ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ ಗೂಗಲ್ ಅಕೌಂಟ್ ಅನ್ನು ಕೂಡ ಸೆಕ್ಯೂರ್ ಮಾಡಲಿಕ್ಕೆ ನಾನು ಟಿಪ್ಸ್ ಕೊಡ್ತೀನಿ ಗೈಸ್. ಅಲ್ಲಿ ನೀವು ನಿಮ್ಮ ಅಕೌಂಟನ್ನು ಸೆಕ್ಯೂರ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ.